ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಪ್ಲಾನ್ ಎ ಪ್ಲಾನ್ ಬಿ ಸಿದ್ಧ, ಒಂದೇ ಕಲ್ಲು ಎರಡು ಹಕ್ಕೆ, ಏನು ಆದ್ರೂ ಲಾಭ ಇವರಿಗೆ. ಸೀಕ್ರೆಟ್ ಆಫ್ ಸಾಯಿರಾದ. ಒಂದೇ ಸಿಎಂ ಎಚ್ ಡಿ ಕೆಗೆ ಸರ್ಕಾರದ ಚಿಂತೆ, ಮತ್ತು ಒಂದ್ ಕಡೆ ದೇವೇಗೌಡರಿಗೂ ಕೂಡ ಸರ್ಕಾರದ್ದೇ ಚಿಂತೆ ಆಗಿದೆ. ಮಗನ ಕುರ್ಚಿಯನ್ನ ಉಳಿಸಿಕೊಳ್ಳಲು ರಣತಂತ್ರವನ್ನ ಮಾಡ್ತಾನೆ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಸೈಲೆಂಟ್ ಆಗಿ ಸ್ಕೆಚ್ ಅನ್ನ ಹಾಕಿದ್ದಾರೆ. ಎಚ್ ಡಿ ಡಿಗೂ ಕೂಡ ಸರ್ಕಾರದ್ದೇ ಚಿಂತೆ ಆಗಿದೆ, ಮತ್ತು ಒಂದ್ ಕಡೆ ಎಚ್ ಡಿ ಕೆಗೂ ಕೂಡ ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ಚಿಂತನೆ ಎದುರಾಗಿದೆ. ಈಗ ಬಿಟ್ರೆ ಮತ್ತೆ ಮುಂದೆ ಸಿಗುತ್ತೋ ಇಲ್ವೋ ಅನ್ನುವ ಲೆಕ್ಕಾಚಾರ. ಸೊ ಹೀಗಾಗಿ ಈಗ ಸಿಕ್ಕಿರುವಂತಹ ಕುರ್ಚಿಯನ್ನ ಬಿಡಬಾರ್ದೆಂಬ ಯೋಚನೆ ಕೂಡ ಇದೆ ಇಲ್ಲಿ. ಸರ್ಕಾರ ಬೇಕಾಗಿರೋದು ದಳಪತಿಗಳಿಗೇನೆ. ಸೊ ಹೀಗಾಗಿನೇ ಎಲ್ಲಾ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಗೌಡರ ಕುಟುಂಬಕ್ಕೆ ಸರ್ಕಾರ ಅನಿವಾರ್ಯ. ಸಿಎಂ ಕುರ್ಚಿ ಅಂತೂ ಜೆಡಿಎಸ್ ಗೆ ಬೇಕೇ ಬೇಕಾಗಿದೆ. ಇದಕ್ಕಾಗಿ ದೇವೇಗೌಡರು ಹೆಣೆದಿದ್ದಾರೆ ರಣತಂತ್ರವನ್ನ. ಇದೇ ಕಾರಣಕ್ಕೆ ಗೌಡರ ಗಟ್ಟಿ ಬಂಧನದ ಪ್ಲಾನ್ ರೆಡಿ ಆಗ್ತಾ ಇದೆ. ರಾಹುಲ್ ಸಿದ್ದರಾಮಯ್ಯ ಬೆಚ್ಚಿ ಬೀಳುವಂತ ಪ್ಲಾನ್ ಅದು. ನ್ಯೂಸ್ 18 ಗೆ ಸಿಕ್ಕಿದೆ ಗೌಡರ ಗಟ್ಟಿ ಬಂಧನದ ಪ್ಲಾನ್. ಯಾವ ರೀತಿಯಾಗಿ ಪ್ಲಾನ್ ಹಾಕೊಂಡಿದ್ದಾರೆ, ರಣತಂತ್ರವನ್ನ ಹೆಣೆದಿದ್ದಾರೆ ದೇವೇಗೌಡರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೆಸಾರ್ಟ್ ನಲ್ಲಿ ಗೌಡರು ಹೆಣೆದಿರುವಂತ ಬಲೆ ಇದು. ಕುಮಾರನ ಕುರ್ಚಿ ಭದ್ರ ಮಾಡಲು ಬಲೆ ಹಾಕಿದ್ದಾರೆ ದೇವೇಗೌಡರು. ಗೌಡರ ರಣತಂತ್ರಕ್ಕೆ ಸಿದ್ದರಾಮಯ್ಯ ಅವರಿಗೂ ಕೂಡ ಶಾಕ್ ಎದುರಾಗುತ್ತೆ. ಇತರ ಸರ್ಕಾರ ಬರುತ್ತಾ ಅಥವಾ ಮಹಾಗಠಬಂಧನ್ ಗೆದ್ದರಿಗೆ ಗೌಡರಿಗೆ ಚಾನ್ಸ್. ಲೆಕ್ಕಾಚಾರ ನಿಜವಾದ್ರೆ ಗೌಡರೇ ಕಿಂಗ್ ಮೇಕರ್ ಆಗ್ತಾರೆ ಇಲ್ಲಿ. ಎಸ್, ಸರ್ಕಾರ ರಚನೆಗೆ ಗೌಡರೇ ಮಾತುಕತೆಯನ್ನ ನಡೆಸಬೇಕಾಗಿದೆ. ಮಹಾಗಠಬಂಧನ್ ಬಂದ್ರೆ ನಾಯ್ಡು, ಮಮತಾ, ನವೀನ್ ಪಟ್ನಾಯಕ್, ಕೆಸಿಆರ್, ಮಾಯಾ, ಅಖಿಲೇಶ್ ಜೊತೆ ಇವರೇ ಚರ್ಚೆಯನ್ನ ನಡೆಸಬೇಕಾಗಿದೆ. ಪ್ರಾದೇಶಿಕ ಪಕ್ಷಗಳ ಜೊತೆ, ಆ ನಾಯಕರ ಜೊತೆ ಗೌಡ್ರ ಇಲ್ಲಿ ಚರ್ಚೆಯನ್ನ ನಡೆಸಬೇಕಾಗಿರುವಂತದ್ದು, ಮುಂದಾಳತ್ವವನ್ನ ತೆಗೆದುಕೊಳ್ಬೇಕಾಗಿದೆ. ಕಮ್ಯುನಿಸ್ಟರ ಜೊತೆ ಕೂಡ ಮಾತುಕತೆಗೆ ಗೌಡ್ರೆ ಬೇಕಾಗಿದೆ. ಗೌಡರ ಸಹಾಯ ಕೇಳಲೇಬೇಕಾಗಿದೆ ರಾಹುಲ್ ಗಾಂಧಿ. ಸರ್ಕಾರ ರಚನೆ ಆದ್ರೆ ಗೌಡರೇ ಕಿಂಗ್ ಮೇಕರ್ ಆಗ್ತಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ದೇವೇಗೌಡರನ್ನ ಈ ರೀತಿಯಾಗಿ ಉಪಯೋಗಿಸಿಕೊಂಡು ಪ್ರಧಾನಿ ಆಗಬೇಕಾಗುತ್ತೆ. ಮಹಾಗಠಬಂಧನ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೀಟ್ಗಳು ಬಂದಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಎನ್ಡಿಎಗೆ ಕಷ್ಟ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರನ್ನೇ ಇಟ್ಕೊಂಡು ಇಲ್ಲಿ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನ ರಚಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ದಾರೆ. ದೇವೇಗೌಡರದು ಕೇಂದ್ರದ ಲೆಕ್ಕಾಚಾರದ ಜೊತೆ ಜೊತೆಗೆ ರಾಜ್ಯದಲ್ಲೂ ಕೂಡ ಮಗನ ಸಿಎಂ ಪಟ್ಟ ಸೇಫ್ ಆಗಲಿದೆ. ಸಿದ್ದರಾಮಯ್ಯ ಕೂಡ ಇಲ್ಲಿ ತಣ್ಣಗಾಗ್ಲೇಬೇಕು. ರಾಹುಲ್ ಮೂಲಕವೇ ತಣ್ಣಗಾಗಿಸ್ತಾರೆ ಗೌಡರು. ಯಾವ ರೀತಿಯಾಗಿ, ಏನ್ ಸ್ಟ್ರಾಟಜಿ ಅದು, ಯಾವ ರೀತಿಯಾದಂತ ರಣತಂತ್ರವನ್ನ ಹೆಣೆದಿದ್ದಾರೆ. ಸಿದ್ದು ಕೂಡ ಇಲ್ಲಿ ತಣ್ಣಗಾಗಬೇಕು ಅಂದ್ರೆ ಇಲ್ಲಿ ದೊಡ್ಡ ಪ್ಲಾನ್ ಅನ್ನೇ ಮಾಡಬೇಕಾಗುತ್ತೆ ದೊಡ್ಡ ಗೌಡರು. ಸೊ ಹೀಗಾಗಿ ಆ ಒಂದು ಪ್ಲಾನ್ ರೆಡಿ ಆಗಿದೆ. ಮೋದಿ ಸರ್ಕಾರ ಬಂದ್ರೂ ಕೂಡ ಗೌಡರ ಪ್ಲಾನ್ ರೆಡಿ ಇದೆ. ಮತ್ತೆ ಜಾತ್ಯತೀತ ಮಂತ್ರವನ್ನ ಪಠಿಸಲಿದ್ದಾರೆ ಗೌಡರು. ಮಗನ ಸಿಎಂ ಪಟ್ಟ ಉಳಿಸಲು ಪ್ಲಾನ್ ಬಿ ಕೂಡ ಸಿದ್ಧವಾಗಿದೆ. ಆ ಪ್ಲಾನ್ ಬಿ ಏನು ಅನ್ನೋದನ್ನ ಕೂಡ ತೋರಿಸ್ತೀವಿ. 5 ವರ್ಷ ಎಚ್ ಡಿ ಕೆ ಸಿಎಂ ಎಂಬ ಒಪ್ಪಂದ ಪ್ರಸ್ತಾಪ ಆಗುತ್ತೆ. ಸರ್ಕಾರ ಬಿದ್ದೋದ್ರೆ ಕಾಂಗ್ರೆಸ್ ಗೆ ಕೆಟ್ಟ ಹೆಸರು ಕೂಡ ಬರುತ್ತೆ. ಜಾತ್ಯತೀತ ಸರ್ಕಾರ ಕೆಡವಿದಂತ ಹಣೆಪಟ್ಟಿ ಕಟ್ಕೋತೀರಾ ಅಂತ ಹೇಳ್ತಾರೆ ಕಾಂಗ್ರೆಸ್ ಗೆ. ಸೊ ಹೀಗಾಗಿ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಸಹಿಸಲ್ಲ ಎಂಬ ಸಂದೇಶ ರವಾನೆ ಆಗುತ್ತೆ. ಇದಕ್ಕೆ ಆಸ್ಪದ ಕೊಡದಂತೆ ಸೋನಿಯಾ ಬಳಿ ಚರ್ಚೆಯನ್ನ ಮಾಡ್ತಾರೆ. ಗೌಡರ ಮಾತಿಗೆ ಒಪ್ಪಲೇಬೇಕಾದಂತ ಅನಿವಾರ್ಯತೆ, ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ವಿಲನ್ ಆಗ್ಬಿಡುತ್ತೆ. ಈ ಒಂದು ಪ್ಲಾನ್ ಅಲ್ಲಿ ಅವರು ದೇವೇಗೌಡರು ಹೆಣೆದಿರುವಂತ ಬಲೆಯಲ್ಲಿ ಅವರ ಮಾತುಗಳನ್ನ ಕೇಳದೆ ಹೋದ್ರೆ
ಕಾಂಗ್ರೆಸ್ ಇಲ್ಲಿ ರಾಜ್ಯದ ಮಟ್ಟಿಗೆ ರಾಷ್ಟ್ರದ ಮಟ್ಟಿಗೂ ಕೂಡ ವಿಲನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಪ್ಲಾನ್ ಬಿ ಅನ್ನ ಈ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದಾರೆ ದೇವೇಗೌಡರು. ಇಲ್ಲಿ ಒಂದ್ ಕಡೆ ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಗದೆ ಮಹಾಘಟಬಂಧನ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸೀಟ್ಗಳು ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದೇವೇಗೌಡರನ್ನೇ ಇಟ್ಕೊಂಡು ಇಲ್ಲಿ ಪ್ರಮುಖವಾಗಿ ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ದೇವೇಗೌಡರನ್ನೇ ಇಲ್ಲಿ ಪ್ರಮುಖವಾಗಿ ದಾಳವಾಗಿ ಯೂಸ್ ಮಾಡಿಕೊಳ್ಳುವಂತ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರು ಕೂಡ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಮುಖಾಂತರ ಸಿದ್ದರಾಮಯ್ಯ ಅವರನ್ನ ತಣ್ಣಗೆ ಮಾಡುವಂತ ಒಂದು ವಿಚಾರ ಆದ್ರೆ, ಮತ್ತೊಂದ್ ಕಡೆ ಸಿಎಂ ಆಗಿರುವಂತ ಎಚ್ ಡಿ ಕೆ ಅವರನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರದು, ಇಲ್ಲಿ ಪ್ರಮುಖವಾಗಿ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲೇ ಇರಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರಣತಂತ್ರವನ್ನ ಹೆಣೆದಿದ್ದಾರೆ. ಪ್ಲಾನ್ ಬಿ ರಣತಂತ್ರದ ಬಗ್ಗೆ ಕೂಡ ನಿಮ್ಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಗೌಡರ ಗಟ್ಟಿ ಬಂಧನದ ಪ್ಲಾನ್ ರೆಡಿಯಾಗಿದೆ ಅನ್ನೋದು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸೆಂಟ್ರಲ್ ಅಲ್ಲೂ ಕೂಡ ಗೌರ್ಮೆಂಟ್ ರಚನೆ ಮಾಡುವ ನಿಟ್ಟಿನಲ್ಲಿ ದೇವೇಗೌಡರ ಪಾತ್ರ, ಮತ್ತು ಒಂದ್ ಕಡೆ ರಾಜ್ಯದಲ್ಲೂ ಕೂಡ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದೇವೇಗೌಡರು ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅಂತ. ಪೃಥ್ವಿರಾಜ್ ಒಂದು ಬಾರಿ ಅಧಿಕಾರವನ್ನು ಕಳೆದುಕೊಂಡ್ರೆ ಮತ್ತೆ ಅಧಿಕಾರವನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಅದು ಸುಲಭದ ತುತ್ತಲ್ಲ. ಹಾಗಾಗಿ ಈ ಹುದ್ದೆಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲಿಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಯಾರಿಲ್ಲ, ಮತ್ತು ಅದಕ್ಕೆ ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಬೇಕು ಪ್ಲಾನ್ ಅನ್ನ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಒಂದ್ ಕಡೆ ತಮ್ಮ ಪುತ್ರ ಕುಮಾರನ ಕುರ್ಚಿಯನ್ನು ಉಳಿಸ್ಕೊಳ್ಳಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದೊಡ್ಡ ಮಟ್ಟದ ದಾಳವನ್ನ ಎಣ್ದಿದ್ದಾರೆ. ಈಗಾಗಲೇ ಮಹಾಘಟಬಂಧನ ಹೆಸರಿನಲ್ಲಿ ಈಗಾಗಲೇ ಚರ್ಚೆ ನಡೆಯುತ್ತಿರುವಂತದ್ದು, ಒಂದು ವೇಳೆ ಮಹಾಘಟಬಂಧನ್ಗೆ ಮೇ 23 ನಂತರ ಏನು ಸರ್ಕಾರ ರಚನೆಗೆ ಅವಕಾಶ ಇದ್ರೆ ದೇವೇಗೌಡರೇ ಈಗ ರಾಹುಲ್ ಗಾಂಧಿಗೆ ಅನಿವಾರ್ಯ ಆಗಲಿದ್ದಾರೆ. ಯಾಕಂತ ಹೇಳಿದ್ರೆ ಪಕ್ಕದ ಚಂದ್ರಬಾಬು ನಾಯ್ಡು, ಕೆಸಿಆರ್, ಆಮ್ ಆದ್ಮಿ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ, ಮಾಯಾವತಿ, ತೇಜಸ್ವಿ ಯಾದವ್ ಸೇರಿದಂತೆ ಎಲ್ಲ ಕಮ್ಯುನಿಸ್ಟು ಸೇರಿದಂತೆ ಎಲ್ಲ ನಾಯಕರ ಜೊತೆ ವಿಶ್ವಾಸದಲ್ಲಿರ್ತಕ್ಕಂಥ ದೇವೇಗೌಡರ ಮಾತುಕತೆ ನಡೆಸಬೇಕು. ಮಹಾಘಟಬಂಧನ ರಚನೆಗೆ ಕಿಂಗ್ ಮೇಕರ್ ಆಗಬೇಕು, ಮತ್ತು ಮಹಾಘಟಬಂಧನ ರಚನೆಗೆ ಅವರೇ ಕಾರಣಕರ್ತರಾಗಬೇಕು. ಹಾಗಾಗಿ ರಾಹುಲ್ ಗಾಂಧಿ ಕೂಡ ದೇವೇಗೌಡರು ಅನಿವಾರ್ಯ. ಈ ಅನಿವಾರ್ಯತೆಯನ್ನು ಇಟ್ಟುಕೊಂಡು ಒಂದು ಕಡೆ ಈಗ ಇಲ್ಲಿನ ರಾಜ್ಯದಲ್ಲಿನ ಸರ್ಕಾರವನ್ನ ಗಟ್ಟಿ ಮಾಡುವಂತದ್ದು ಕೂಡ ದೇವೇಗೌಡರ ಲೆಕ್ಕಾಚಾರ. ಒಂದು ವೇಳೆ ಮಹಾಘಟಬಂಧನಿಗೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಜಾತ್ಯತೀತರ ಹೆಸರಿನಲ್ಲಿ, ಜಾತ್ಯತೀತರು ಒಟ್ಟಾಗಿರ್ಬೇಕೆಂಬ ಹೆಸರಿನಲ್ಲಿ, ಜೊತೆಗೆ ಈಗಾಗಲೇ ಸೋನಿಯಾ ಗಾಂಧಿ ಅವರೇ ಖುದ್ದು 5 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಂಡಿರುವಂತದ್ದು, ಅಲ್ಲದೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಎಲ್ಲೊಂದು ಕಡೆ ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಮುಗಿಸುತ್ತೆ ಎಂಬ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಉಳಿಸಬೇಕು, ಮತ್ತು ಯಾವುದೇ ಕಾರಣಕ್ಕೂ ಮುಗಿಸಬಾರದು ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಬೇಕು. ಈ ಎಲ್ಲವನ್ನು ಇಟ್ಕೊಂಡು ಒಂದ್ ಕಡೆ ಕುಮಾರ ಕುರ್ಚಿಯನ್ನು ಉಳಿಸಲಿಕ್ಕೆ ದೇವೇಗೌಡರು ಪ್ಲಾನ್ ಅನ್ನು ಮಾಡಿದ್ದಾರೆ. ತುಂಬಾ ಕೂಲ್ ಆಗಿ ಪ್ಲಾನ್ ಮಾಡಿದ್ದಾರೆ. ಅವರು ಸಾಯಿರಾದ ರೆಸಾರ್ಟ್ ನಲ್ಲಿ ಪತ್ನಿ ಚೆನ್ನಮ್ಮ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಉಳಿಬೇಕು, ಅದಕ್ಕಿಂತ ಮುಖ್ಯವಾಗಿ ಅವರ ಪುತ್ರ ಕುಮಾರಸ್ವಾಮಿ ಕುರ್ಚಿ ಉಳಿಬೇಕೆಂಬುದು ಅವರ ಒಂದಂಶದ ಅಜೆಂಡಾ ಆಗಿರುವಂತದ್ದು. ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಅದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ಹೈಕಮಾಂಡ್ ಅನ್ನ ಓಲೈಕೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ಗೂ ಕೂಡ ದೇವೇಗೌಡರು ಅನಿವಾರ್ಯ ಅನ್ನುವ ಸ್ಥಿತಿಯನ್ನು ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ ಪೃಥ್ವಿರಾಜ್. ಸರ್, ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ ದೇವೇಗೌಡರು ಕೂಲ್ ಆಗಿ ಪ್ಲಾನ್ ಹಾಕಿರೋದು ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಟೆನ್ಷನ್. ಯಾಕೆಂದ್ರೆ ಅವರ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ಅವರೇ ಮಾಡಬೇಕಾಗಿದೆ. ಸ್ವಲ್ಪ ಫ್ರೀ ಬಿಟ್ಟರು ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲೇ ವಿಲನ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಈಗ ದೇವೇಗೌಡರ ಪ್ಲಾನ್ ಇಂದ ಸ್ಪಷ್ಟವಾಗುತ್ತಾಗುತ್ತೆ. ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಒಂದು ವೇಳೆ ಇಲ್ಲಿ ಸರ್ಕಾರ ಬಿದ್ದರೆ ಜಾತ್ಯತೀತ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷವೇ ಏನು ಬೀಳಿಸಲು ಕಾರಣಕರ್ತವಾಯಿತು, ಜೊತೆಗೆ ಪ್ರಾದೇಶಿಕ ಪಕ್ಷವನ್ನು ಮುಗಿಸಲಿಕ್ಕೆ ಕಾಂಗ್ರೆಸ್ ಕಾರಣಕರ್ತವಾಯಿತು, ಜೊತೆಗೆ ಬಿಜೆಪಿಗೆ ಪರೋಕ್ಷವಾಗಿ ಅಧಿಕಾರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಕಾರಣವಾಯಿತು ಎಂಬ ದೊಡ್ಡ ಅಪವಾದ ಕೂಡ ಬರುವಂಗೆ ಆಗುತ್ತೆ. ಹಾಗಾಗಿ ಆ ಅಪವಾದದಿಂದ ತಪ್ಪಿಸಲು ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡೇ ರಾಹುಲ್ ಗಾಂಧಿಯವರೇ ಅನಿವಾರ್ಯವಾಗಿ ಈ ಸರ್ಕಾರವನ್ನು ಉಳಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವನ್ನ ಎಚ್ ಡಿ ದೇವೇಗೌಡರು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.